ವೀಕ್ಷಿಗೆ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮಧಾರದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಕಫ ನಿವಾರಣೆಗೆ ರಾಮಬಾಣ. ಕಫ ಆಗುತ್ತೆ ಎಲ್ಲರಿಗೂ, ಗಂಟಲಾಗಿ ವಯಸ್ಸಾಗಿಂದ ತೀರ್ಥ ಕೋಲ್ಡ್ ತಂಪು ಹವಾಮಾನಕ್ಕೆ ಭಾಳ ಜನರಿಗೆ ಕಫ ಆಗತ್ತೆ. ಆ ಕಫಕ್ಕೆ ಒಂದು ಅದ್ಭುತವಾದಂಥ ಮನೆಯ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕಪ್ಪ ಅಂದರೆ ಕೈ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಗುರುತು ತುಂಬಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಿಮಗೆ ನೀವೇ ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧ ಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಅದಕ್ಕೆ ಮತ್ತು ಇದನ್ನು ಹೇಳಿದ ಕೂಡ ನಾನು ಇಷ್ಟು ಸರಳದಲ್ಲಿ ಎದ್ದಾಗ್ತೀನಿ, ನೀವು ಅಷ್ಟು ಅದ್ಭುತವಾದಂದು ಹೇಳ್ತೀನಿ ನಾನು. ಕಫ ಆಗಿಂದಾಗ ನಾನು ಕಿತ್ತು ಬಿಡ್ತೈತಿ, ಒಮ್ಮೆ ಮಾಡಿ ನೀವು ಏನು ಎರಡು ಮುಸದ್ದು ಮಾಡಬೇಕು ಇದ್ರ ಮಾಡಬೇಕು ಅನ್ನೋಂಗಿಲ್ಲ. ಏನು ಟ್ರಕ್ ಕ್ಲಿಯರ್ ಕರಿಗರ ಹೋಗುತ್ತೆ, ಕಿತ್ತರೆ ಕಿತ್ತತ್ತೆ ಏನು ಅಷ್ಟು ಇದನ್ನು ಮಾಡುತ್ತೆ ಏನು ಅದ್ಭುತವಾದಂಥ ಔಷಧ ಹೇಳ್ತೀನಿ ನಾನು. ಕಫ ನಿವಾರಣೆಗೆ ಏನಪ್ಪ ಆಡಸ ಹೋಗಿ, ಆಡಸ ಹೋಗಿ ಅಂದರೆ ಈಗ ಇದೆ ಇಲ್ಲ ಇನ್ನು ಹಿಂಗಿರ್ತೈತಿ ಆಡಸ ಹೋಗಿ, ಇದು ಇದೈತಲ್ಲ ಇದು ಆಡಸ ಹೋಗಿ ಅಂತ ಹೇಳಿದ್ರು. ಈ ಥರ ಬಿಳಿ ಹೂವಾಗತ್ತೆ, ಈ ಥರ ಎಲೆ ಇರ್ತೈತಿ ಏನು ಹತ್ತು ಎಲೆ ಈ ಥರ ಬಿಳಿ ಹೂವಾಗತ್ತೆ, ಇದು ಎಲ್ಲಿ ಬೇಕಲ್ಲಿ ಬೆಳೀತಿತ್ತು ಕಾಡು ಜಾತಿ ಹಚ್ಚಿರೋದು ಆಡಸ ಹೋಗಿ ಅಂತಾರೆ. ಇದಕ್ಕೆ ಏನು ಆಡು ಮುಟ್ಟದ ಬಳ್ಳಿ ಬೇರೆ, ಆಡಸ ಹೋಗಿ ಬೇರೆ. ಇದು ಇದರದು ಹಸಿ ಎಲೆ ಐದು ಎಲೆ ತರಬೇಕು ನೀವು ಅಷ್ಟೇ, ಐದು ಎಲೆ ಒಮ್ಮೆ ಮಾಡೋಕೆ ಏನು ಅದನ್ನು ಜಜ್ಜಿ ಪೇಸ್ಟ್ ತಯಾರು ಮಾಡಬೇಕು. ತಯಾರು ಮಾಡಿ ಆ ಪೇಸ್ಟನ್ನ ಒಂದು ಇದಕ್ಕೆ ಹಾಕಿ ಅದನ್ನು ಒಂದು ಗ್ಲಾಸು ನೀರು ಹಾಕ್ಬೇಕು, ಅದಕ್ಕೆ ಹಾಕಿ ಕುದಿಸ್ಬೇಕು. ಅದಕ್ಕೆ ಬಂದು ಉರಿಯೋಕೆ ಕಳ 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 ಅಂತ ಕುಡಿಬೇಕು, ಕುದಿಸ್ಬೇಕು. ಅಂದರೆ ಕುದಿಸಿ ಗಂಟಲು ಅದನ್ನು ಕುಡಿಯೋದ್ರಿಂದ ಏನು ಸ್ವಲ್ಪ ಗಾರ್ಗಿಲ್ ಮಾಡ್ಬೇಕು, ಕುಡಿದ್ರು ಅಡ್ಡಿ ಇಲ್ಲ. ಈಗ ವಿಷ ಆಗುತ್ತಪ್ಪ ಅಂದ್ರೆ ಗಟ್ಟ ಗಟ್ಟ ಕುಡಿದ್ಬಿಡ್ರಿ, ಕಣ್ಣು ಮುಚ್ಚಿ ಕುಡಿದ್ಬಿಟ್ರಪ್ಪ ಅಂದ್ರೆ ಏನೇನು ಕಡಿಬೇಕಪ್ಪ ಅಂದ್ರೆ ಗಂಟಲು ಉರಿ ಇದ್ರೆ ಕಡಿಬೇಕತ್ತೆ ಏನು ರೀ, ಕೆಮ್ಮು ಹಳದಿದು ಹಸಿರು ಕಪ್ಪು ಕೆಮ್ಮು ಕಫ ಇರ್ತೈತಿ ಅದು ಇದ್ರೆ ಶಮನ ಆಗುತ್ತೆ ಏನು. ಇದನ್ನು ಎಷ್ಟು ದಿನ ಮಾಡಬೇಕಪ್ಪ, ಭಾಳ ಇತ್ತಪ್ಪ ಅಂದರೆ ಒಂದು ವಾರ ಗಂಟೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ಒಮ್ಮೆ ಮಾಡಿದ್ರೆ ಸಾಕು, ಒಂದು ದಿನಕ್ಕೆ ಎರಡು ಸರಿ ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಎರಡು ಸತೆ, ಒಂದು ದಿನಕ್ಕೆ ಎರಡು ಸರಿ ಮಾಡಬೇಕು. ಕುಡಿದ್ರೆ ಸಾಕು ಏನು ಐದೈದು ಇಲಿ ಹೆಂಗೆ ಹತ್ತು ಎಲೆ ಕುಡಿದ್ಬಿಟ್ರೆ ಬೆಳಗ್ಗೆ ಐದು ಇಲಿ ಸಾಯಂಕಾಲ ಐದು ಇಲಿ ಪೇಸ್ಟ್ ಮಾಡೋದೈತಿ, ಜದ್ದುದೈತಿ, ನೀರಿಗೆ ಹಾಕೋದು ಒಂದು ಗ್ಲಾಸ್ ನೀರಿಗೆ ಹಾಕೋದೈತಿ, ಮಂದೂರಿಯಾಗಿ ಕುದಿಸೋದೈತಿ, ಕುದಿಸಿ ಕುಡಿದು ಸೇವನೆ ಮಾಡಿಬಿಡ್ಬೇಕು. ಏನು ಅದು ಇದ್ರದ್ದು ಅಂಶ ಎಲ್ಲ ಇದಕ್ಕೆ ಬರ್ಬೇಕಿತ್ತು, ತಪ್ಪಲದ ಅಂಶ ಎಲ್ಲ ಪೇಸ್ಟಿನ ಅಂಶ ಈ ನೀರಿಗೆ ಬರ್ಬೋದು ಅಂತಂದ್ರೆ ಕುಡಿದ್ಬಿಡ್ಬೇಕು. ಕುಡಿದ್ರಪ್ಪ ಅಂದರೆ ನಿಮ್ಮ ಕಫ ನಿವಾರಣೆ ಆಗಿಬಿಡ್ತೈತಿ ಏನು, ತಕ್ಷಣ ಅಗದಿ ಇದು ಆಗುತ್ತೆ, ಅದ್ಭುತವಾಗಿ ಕಫ ಕ್ಲಿಯರ್ ಮಾಡ್ತಿದ್ವು, ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ಇದಕ್ಕೆ ಇನ್ನೂ ಒಂದು ಹೆಸರು ಅಂತಾರೆ, ಅಡಸಾಲ ಅಂತಾರೆ, ಶಿವಪರ್ಣಿ ಅಂತಾರೆ, ಶಿವಮುಖಿ ಅಂತಾರೆ, ವಾಸ ಅಂತಾರೆ ಏನ್ರಿ, ಆಡು ಮುಟ್ಟದ ಗಿಡ ಅಂತಾರೆ, ಇನ್ನೂ ಹಲವಾರು ಗಿಡ ಅಂತ ಅಡಸೋಗಿ ಅಂತಾರೆ ಹಳ್ಳಿ ಭಾಷೆದಾಗ, ಅಡಸಾಲದಿರಿ ಅಂತಾರೆ, ಅಡಸಾಲ ಅಂತಾರೆ. ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡೆ ಅಂದ್ರೆ ನಾನು ಹೇಳಿದ್ದು ಸಾರ್ಥಕ ಆಗುತ್ತೆ, ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇರಲಿದ್ದಕ್ಕೆ ಏನ್ರಿ ಮಾಡಿ ಉಪಯೋಗ ತೊಗೊಂಡು ನಾನು ಕಮೆಂಟ್ ಮಾಡಿ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.